ಸುವರ್ಣ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು. ಬೆಂಗಳೂರಿಂದ ಚೆನ್ನೈ ಕಡೆಗೆ ಮೂವರು ಶಾಸಕರ ತಂಡ ಪ್ರಯಾಣ ಮಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಇದನ್ನ ದೃಶ್ಯ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸುವರ್ಣ ನ್ಯೂಸ್ ಕಳೆದ 10 ದಿನಗಳಿಂದ ಕೂಡ ಶಾಸಕರ ವಿಚಾರದಲ್ಲಿ, ರೆಬೆಲ್ಸ್ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಯನ್ನು ಫಾಲೋ ಮಾಡ್ತಾನೆ ಬರ್ತಾ ಇತ್ತು. ಯಾವ್ಯಾವ ಶಾಸಕರು ಯಾವ್ಯಾವ ಕಡೆ ಹೋಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಬಂಡಾಯ ಹೇಳ್ತಾ ಇದ್ದಾರೆ, ಇದೇನ್ ಆಪರೇಷನ್ ಕಮಲವಾ ಅಥವಾ ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿಯಾ ಅಥವಾ ಮೈತ್ರಿ ಸರ್ಕಾರದ ಬಗೆಗಿನ ಅಸಹನೆಯ, ಇಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಶಾಸಕರು ಬೇರೆ ಕಡೆ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಕೆಲವು ಶಾಸಕರು ನಾಟ್ ರೀಚಬಲ್, ಕೆಲವು ಶಾಸಕರು ಫೋನನ್ನು ಆಫ್ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಶಾಸಕರನ್ನ ಚೇಸ್ ಮಾಡ್ತಾನೆ ಬರ್ತಾ ಇತ್ತು. ಇವತ್ತು ಇದೇ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ದೃಶ್ಯ ಸಮೇತವಾಗಿ ಈ ಶಾಸಕರ ಪ್ರಯಾಣವನ್ನ, ಮಹಾಪ್ರಯಾಣವನ್ನ, ಇದು ಶಾಸಕರ ಮಹಾಪ್ರಯಾಣ ಇದು, ಆ ಮಹಾಪ್ರಯಾಣವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರಿಂದ ಚೆನ್ನೈ ಕಡೆಗೆ ಮೂವರು ಶಾಸಕರ ತಂಡ ಪ್ರಯಾಣವನ್ನ ಬೆಳೆಸಿದೆ. ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನ ಶಾಸಕರು, ಚಿಕ್ಕಬಳ್ಳಾಪುರ ಶಾಸಕರಿವರು, ಎಂ ಟಿ ಬಿ ನಾಗರಾಜ್ ಹೊಸಕೋಟೆ ಶಾಸಕರು, ಎಚ್ ನಾಗೇಶ್ ಪಕ್ಷೇತರ ಮುಳಬಾಗಿಲು ಶಾಸಕ, ಇವರು ಈ ಮೂವರು ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮೊದಲಿಗೆ ಇವರು ಪ್ಲಾನ್ ಮಾಡಿಕೊಂಡಿದ್ದು ಬೆಂಗಳೂರಿನ ಏರ್ಪೋರ್ಟ್ನ ಮೂಲಕವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹೋಗೋಣ ಅಂತ ಹೇಳಿ, ಆಮೇಲೆ ಬೇಡ ಸಿಕ್ಕಾಕೊಳ್ತೀವಿ, ಮೀಡಿಯಾ ಕ್ಯಾಮ್ರಾಗಳು ಬೆನ್ನು ಹತ್ತವೆ, ಇದು ಬೇಡ ಅಂತ ಹೇಳಿ ಪ್ಲಾನ್ ಚೇಂಜ್ ಮಾಡ್ಕೊಳ್ತಾರೆ. ಎಚ್ ಎಲ್ ಏರ್ಪೋರ್ಟ್ ಕಡೆಯಿಂದ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಳ್ತಾರೆ, ಅದು ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಈಗ ಬೈ ರೋಡ್, ರಸ್ತೆ ಮಾರ್ಗದ ಮೂಲಕವಾಗಿ ಈ ಮೂವರು ಶಾಸಕರು ಹೋಗ್ತಾ ಇದ್ದಾರೆ. ನೋಡಬಹುದಾಗುತ್ತೆ, ಲಗೇಜ್ ಲೋಡ್ ಆಗ್ತಾ ಇದೆ. ಶಾಸಕರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೆಲ್ಲವೂ ಕೂಡ ಇಲ್ಲಿ ಕಾರಲ್ಲಿ ತುಂಬಿಕೊಳ್ತಾ ಇದ್ದಾರೆ. ತುಂಬಿಕೊಂಡ ನಂತರ ಎಂ ಟಿ ಬಿ ನಾಗರಾಜ್ ಅವರು, ಸುಧಾಕರ್ ಅವರು ಈ ಕಾರನ್ನು ಹತ್ಕೊಳ್ತಾರೆ. ಹತ್ಕೊಂಡು ಅಲ್ಲಿಂದ ಪ್ರಯಾಣವನ್ನು ಮಾಡಿದ್ದಾರೆ ಇವರು. ಇದು ಹೊಸೂರು ರಸ್ತೆಯಲ್ಲಿ ಇವರ ಪ್ರಯಾಣ ಸಾಗ್ತಾ ಇದೆ. ಇಬ್ಬರು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಮೊನ್ನೆಯಷ್ಟೇ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ನಾಗೇಶ್ ಅವರು, ಎಚ್ ನಾಗೇಶ್, ನನಗೂ ಸಚಿವಗಿರಿ ಬೇಕು, ನನಗೆ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ರು, ಪ್ರಾಮಿಸ್ ಮಾಡಿದ್ರು, ಆದರೆ ಈಗ ಕೈಬಿಟ್ಟಿದ್ದಾರೆ ಅನ್ನೋ ಅಸಮಾಧಾನ ನನಗೂ ಕೂಡ ಇದೆ ಅಂತ ಮಾತನಾಡಿದ್ರಲ್ಲ, ಅದೇ ಪಕ್ಷೇತರ ಎಚ್ ನಾಗೇಶ್ ಅವರು ಇದೀಗ ಈ ಕಾಂಗ್ರೆಸ್ನ ಇಬ್ಬರು ಶಾಸಕರೊಂದಿಗೆ ಸೇರಿ ಕಾರಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ರಸ್ತೆ ಮಾರ್ಗದ ಮೂಲಕವಾಗಿ ಚೆನ್ನೈಗೆ ತೆರಳಿ ಅಲ್ಲಿಂದ ವಿಮಾನದ ಮೂಲಕವಾಗಿ ಮುಂಬೈಗೆ ಹೋಗ್ತಕ್ಕಂಥ ಪ್ಲಾನ್ ಇದೆ. ಈ ಶಾಸಕರ ಬೆನ್ ಹತ್ತಿ ಸುವರ್ಣ ನ್ಯೂಸ್ ಕೂಡ ಹೊರಟಿದೆ. ಶಾಸಕರ ಪ್ರಯಾಣದ ಚೇಸಿಂಗ್ನ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಾವು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ ಈ ರೀತಿಯ ಕಾರ್ ಹೊರಡುತ್ತೆ. ಇಲ್ಲಿ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಮೂರು ಶಾಸಕರಿದ್ದಾರೆ, ಅದರಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರು, ಒಬ್ಬರು ಪಕ್ಷೇತರ ಶಾಸಕರು. KA 53P 2322 ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. 22 ಅಥವಾ 32 ಈ ನಂಬರಿನ ವೆಹಿಕಲ್ ಇದು. ಇನ್ನು ಹತ್ತಿರ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಅದನ್ನು ನೋಡ್ತಾ ಇದ್ದೀರಿ, 2292 ಈ ಒಂದು ಕಾರಲ್ಲಿ ಇದೀಗ ಇವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೇರವಾಗಿ ಇವರೆಲ್ಲರೂ ಕೂಡ ಹೊಸೂರು ರಸ್ತೆ ಕಡೆ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಒಂದು ಕಡೆ ಒಂದು ಹೋಟೆಲ್ನಲ್ಲಿಯೂ ಕೂಡ ಇಳ್ಕೊಂಡು ಮೂವರು ಕೂಡ ಊಟ ಮಾಡಿದ್ರು. ಆ ದೃಶ್ಯವನ್ನು ಕೂಡ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡಬಹುದಾಗುತ್ತೆ. ನಮ್ಮ ವರದಿಗಾರರು ನಿರಂತರವಾಗಿ ಇದನ್ನು ಚೇಸ್ ಮಾಡ್ತಾ ಇದ್ದಾರೆ. ಈ ಶಾಸಕರ ಪ್ರಯಾಣ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಸಾಕ್ಷಿ ಸಮೇತವಾಗಿ ಕರ್ನಾಟಕದ ಜನರ ಮುಂದೆ ನಾವು ಈ ದೃಶ್ಯವನ್ನು ಇಡ್ತಾ ಇದ್ದೀವಿ. ಈ ಮೂರು ಶಾಸಕರು ಮುಂಬೈ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ, ಅಥವಾ ಮುಂಬೈ ಸಿಟಿ ಅಲ್ಲದೇ ಇದ್ದರೆ ಮಹಾರಾಷ್ಟ್ರದ ಯಾವುದಾದ್ರೂ ಒಂದು ಸ್ಥಳ ಆ ಕಡೆಗೆ ಇವರು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಮುಂಬೈನಲ್ಲಿ ಸುಮಾರು 11 ಶಾಸಕರು ಅಲ್ಲಿಯೇ ಬೀಡಿಬಿಟ್ಟಿದ್ದಾರೆ. ಅವರನ್ನು ಈ ಕಡೆಯಿಂದ ಹೊರಟಿರ್ತಕ್ಕಂಥ ಶಾಸಕರು ಸೇರಿಕೊಳ್ತಾರೆ ಅಂತ ಕೂಡ ಹೇಳಲಾಗಿದೆ. ಈ ಶಾಸಕರು ಇದೀಗ ಚೆನ್ನೈ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹೊಸೂರು ರಸ್ತೆಯಲ್ಲಿ ಇವರು ಹೋಗ್ತಾ ಇದ್ದಾರೆ. ಹೋಗಿಂತ ಮುಂಚಿತವಾಗಿ ಒಂದು ಕಡೆ ಇಳಿದು ಮೂರು ಶಾಸಕರು ಊಟವನ್ನು ಕೂಡ ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ತೋರಿಸಿದ್ವಿ. ಇದೀಗ ಸುವರ್ಣ ನ್ಯೂಸ್ ಈ ಮೂವರು ಶಾಸಕರು ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಕಾರಿನ ಬೆನ್ನು ಬಿದ್ದಿದೆ. ಅಲ್ಲಿ ಮೂರು ಶಾಸಕರ ಪ್ರಯಾಣವನ್ನು ನೀವು ಕೂಡ ಇಂಚ್ ಬೈ ಇಂಚ್, ಮಿನಿಟ್ ಬೈ ಮಿನಿಟ್, ಸೆಕೆಂಡ್ ಬೈ ಸೆಕೆಂಡ್ ನೀವು ನೋಡ್ತಾ ಬರ್ತಾ ಇದ್ದೀರಿ. ಇಬ್ಬರು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ ಪಕ್ಷೇತರ ಶಾಸಕ ನಾಗೇಶ್ ಕೂಡ ಇಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. 3555 ಈ ಒಂದು ಕಾರ್ ನಂಬರ್ ಕೂಡ ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೋಡ್ತಾ ಬರ್ತಾ ಇದ್ದೀವಿ. ಶಾಸಕರ ಪ್ರಯಾಣ ಇದು ಇಲ್ಲಿ ನೋಡ್ತಾ ಇದ್ದೀವಿ. ಈ ಶಾಸಕರು ಪ್ರಯಾಣವನ್ನು ಮಾಡಿ ಮುಂಬೈನಲ್ಲಿ ಕುಳಿತು ಏನು ಮಾಡ್ತಾರೆ, ಸರ್ಕಾರ ಬೀಳಿಸ್ತಾರಾ, ಸಚಿವಗಿರಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರಾ, JDS ಪಕ್ಷಕ್ಕೆ ಪಾಠ ಕಲಿಸಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರಾ, ವಿ ಡೋಂಟ್ ನೋ, ಏನು ಬೇಕಾದರೂ ಮಾಡಬಹುದು. ಮುಂದಿನ 48 ಗಂಟೆಗಳಲ್ಲಿ ನಿಜಕ್ಕೂ ಈ ರೆಬೆಲ್ಸ್ ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದರ ಮೇಲೆ ಸರ್ಕಾರದ ಭವಿಷ್ಯ ನಿಂತಿದೆ.
ಇನ್ನು ಈ ಶಾಸಕರ ಪ್ರಯಾಣವನ್ನ ಸುವರ್ಣ ನ್ಯೂಸ್ ಚೇಸ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಆನಂದ್ ಚೇಸ್ ಮಾಡ್ತಾನೆ, ಅಲ್ಲಿಂದ ವಿವರಣೆ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ರಾಜಕಾರಣ ಮಕ್ಕಳು ಬದಲಾಯಿಸ್ತಾ ಇದೆ, ಯಾಕಂದ್ರೆ ಈಗಿರುವಂತ JDS ಮತ್ತು ಕಾಂಗ್ರೆಸ್ ನ ಸಮ್ಮಿಶ್ರ ಸರ್ಕಾರ ಪತನವಾಗ್ತಾ ಇದೆ ಅನ್ನೋದಂತ ಏನು ರಾಜಕೀಯವಾಗಿರುವಂತ ಅನುಮಾನಗಳು ಇನ್ನಷ್ಟು ಪುಷ್ಟೀಕರಿಸ್ತದೆ. ಯಾಕೆಂತಂದ್ರೆ ಕಾಂಗ್ರೆಸ್ ಅಲ್ಲಿ ಗುರುಸ್ಕೊಂಡಿರ್ತಕ್ಕ ಕಾಂಗ್ರೆಸ್ ಶಾಸಕರಾಗಿರುವಂತ MTV ನಾಗರಾಜ್ ಮತ್ತು ಡಾಕ್ಟರ್ ಸುಧಾಕರ್ ಜೊತೆಗೆ ಪಕ್ಷದ ಶಾಸಕರಾಗಿರುವಂತ ನಾಗೇಶ್ ಅವರು ಈಗ ಮುಂಬೈಗೆ ಮುಂಬೈ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ಹಾಗಾಗಿ ಬೆಳಿಗ್ಗೆ ಅವರನ್ನ ನಾವು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಮೊದಲು ಅವರು ಮುಂಬೈಗೆ ಹೋಗ್ತಾರಂತಕ್ಕಂಥ ಮಾಹಿತಿ ಲಭ್ಯವಾಗಿತ್ತು. ನಾವು ಸದಾಶಿವನಗರದಿಂದ ನೇರವಾಗಿ ಅವರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ಗಮನಿಸಬಹುದು ಇದೇ ರೋಡ್ ಅಲ್ಲಿ ಈಗಾಗಲೇ ನಿಮಗೆ ಈಗ ತರ ವೆಹಿಕಲ್ ಕಾಣ್ತಾ ಇರಬಹುದು. ಆ ದೂರದಲ್ಲಿ ಕಾಣ್ತಾ ಇರುವಂತ ವೆಹಿಕಲ್ ಸುಧಾಕರ್, MTV ನಾಗರಾಜ್ ಮತ್ತು ಪಕ್ಷೇತರ ಶಾಸಕರಾಗಿರುವಂತಹ ನಾಗೇಶ್ ಅವರು ಇರತಕ್ಕಂತ ವಾಹನ. ಈ ವಾಹನ ಸದಾಶಿವನಗರದಿಂದ ನೇರವಾಗಿ ಹೊರಟು ಅಲ್ಲಿ ನೇರವಾಗಿ ಮೊದಲು ಅವರು ವಸಂತ ನಗರಕ್ಕೆ ಬಂದು ಟೇಕೆ ಮತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡು ಬೇಕರಿ ಸರ್ಕಲ್ಗೆ ಹೋಗಿ ಪುರಾ ಅಲ್ಲಿಂದ ನೇರವಾಗಿ ಮತ್ತೆ ಯೂಟರ್ನ್ ತಗೊಂಡು ನೇರವಾಗಿ ವಸಂತ ನಗರಕ್ಕೆ ಬಂದು ಅಲ್ಲಿಂದ MG ರಸ್ತೆಗೆ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಯಿಂದ ಮತ್ತೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಇರತಕ್ಕಂತ ಏನು ನಂದಿನಿ ಹೋಟೆಲ್ ಇದೆ, ಆ ನಂದಿನಿ ಹೋಟೆಲ್ ಊಟವನ್ನು ಮುಗಿಸಿದ ನಂತರ ಅಲ್ಲಿಂದ ನೇರವಾಗಿ ಅವರು ಹೊರಟು ಮಡಿವಾಳ ಮಾರ್ಗವಾಗಿ ಹೊಸೂರು ರಸ್ತೆ ಕಡೆ ತೆರಳುತ್ತಾ ಇದ್ದಾರೆ. ಹೊಸೂರು ಮಾರ್ಗವಾಗಿ ಅವರು ಚೆನ್ನೈಗೆ ಹೋಗ್ತಾ ಇದ್ದಾರೆ. ನಾವು ಗಮನಿಸಬಹುದು ಆ ವೆಹಿಕಲ್ ಅಲ್ಲಿ 3 ಜನ ಇದ್ದಾರೆ. K03ND3 555 ನಂಬರಿನ ಈ ಒಂದು ವಾಹನದಲ್ಲಿ ಅವರು 3 ಜನ ಶಾಸಕರು ಪ್ರಯಾಣವನ್ನು ಮಾಡ್ತಾ ಇದ್ರೆ ಬಹಳ ಪ್ರಮುಖವಾಗಿರುವಂತಹ ಒಂದು ವಿದ್ಯಮಾನ ಇದೆ. ಯಾಕಂದ್ರೆ ಬೆಳಿಗ್ಗೆ ಪಕ್ಷೇತರ ಶಾಸಕರ ಅಂದ್ರೆ ಈಗ ಇರತಕ್ಕ ಸರ್ಕಾರ ಬದಲಾವಣೆ ಮಾಡತಕ್ಕಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆಯಾ ಅನ್ನುವಂತ ಅನುಮಾನಗಳನ್ನು ಪುಷ್ಟೀಕರಿಸುವ ಹಾಗೆ ಈಗ ಒಂದು ವಿದ್ಯಮಾನ ಆಗ್ತಾ ಇರತಕ್ಕಂಥದ್ದು. ಮೊದಲು ಮುಂಬೈಗೆ ಹೋಗ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು, ಆದ್ರೆ ಈಗ ಮುಂಬೈ ಬದಲಾಗಿ ಹೊಸೂರು ಮಾರ್ಗವಾಗಿ ಅವರು ಚೆನ್ನೈಗೆ ತೆರಳುತ್ತಾ ಇದ್ದಾರೆ. ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಇರತಕ್ಕಂಥ ನಂದಿನಿ ಹೋಟೆಲ್ ಅಲ್ಲಿ ಅವರು ಊಟ ಮಾಡುವವರೆಗೂ ಕೂಡ ಪ್ರಯಾಣದ ಕೆಲವೊಂದಷ್ಟು ಎಲ್ಲಾ ರೀತಿಯ ಅವಕಾಶಗಳನ್ನು ನೋಡಿಕೊಂಡು ಚೆನ್ನೈಗೆ ಹೋಗಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ಹಂತಲ್ಲಿ ಪಾಲಂಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿತ್ತು. ರಾಜ್ಯ ರಾಜಕಾರಣ ಮಗ್ಗಲು ಬದಲಾಯಿಸ್ತಾ ಇದೆ, ಈಗಿರುವಂತಹ ಸರ್ಕಾರ ಪತನ ಆಗ್ತಕ್ಕಂಥ ನಿಶ್ಚಿತವಾಗಿದೆ. ಬಹಳ ಪ್ರಮುಖವಾಗಿ ಅಂದ್ರೆ ಈಗಿರುವಂತಹ ಸರ್ಕಾರವನ್ನು ಬದಲಾವಣೆ ಮಾಡಿ ಹೊಸ ಸರ್ಕಾರ ಬರುತ್ತೆ ಅನ್ನುವಂತ ಕಳೆದ ಒಂದು ವಾರದಿಂದ ಏನು ಚರ್ಚೆಗಳಿತ್ತು ಆ ಚರ್ಚೆಗೆ ಪೂರಕವಾಗಿರುವಂತ ನಿರ್ಧಾರಗಳು ಆಗ್ತಾ ಇದೆಯೋ ಅಂತ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಕಂಡು ಬರ್ತಾ ಇದೆ. ಒಟ್ಟಲ್ಲಿ ಒಂದಂತೂ ಸ್ಪಷ್ಟವಾಗಿದೆ, ಈಗಿರುವಂತಹ ಸರ್ಕಾರ ಬದಲಾವಣೆ ಆಗತ್ತೆ ಅನ್ನುವಂತ ಅನುಮಾನಗಳು ಇನ್ನಷ್ಟು ದಟ್ಟವಾಗ್ತಾ ಇದೆ. ಈಗ ನೇರವಾಗಿ ಅವರು ಹೊಸೂರು ರಸ್ತೆ ಮೂಲಕ ಆಡಿ ಶೋರೂಮ್ ಪಾಸ್ ಆಗಿ ಈಗ ನೇರ ಹೋಗ್ತಾ ಇದ್ದಾರೆ. ಅಂದ್ರೆ ಈಗಿರುವಂತ ಏನು ಕೃಷ್ಣಗಿರಿ ಮೂಲಕ ಚೆನ್ನೈ ತಲುಪಬೇಕು ಅಂತಕ್ಕಂಥ ಪ್ಲಾನ್ ಮಾಡ್ಕೊಂಡಿರುವಂತ ಏನು 3 ಜನ ಶಾಸಕರಿದ್ದಾರೆ, ಅವರೀಗ ನೇರವಾಗಿ ಚೆನ್ನೈಗೆ ತೆರಳ್ತಾರೆ. ಕರ್ನಾಟಕದ ಏನು ಗಡಿ ಇದೆ, ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಇದೆ, ಅಲ್ಲಿಂದ ನೇರವಾಗಿ ಅವರು ಈಗ ಇನ್ನು ಕೆಲವೇ ಹೊತ್ತಲ್ಲಿ ಪಾಸ್ ಆಗ್ತಾರೆ. ಅಲ್ಲಿ ತನಕ ನಾವು ಸದಾಶಿವನಗರದಿಂದ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ಈಗ ಅವರು ನೇರವಾಗಿ ಏನು ಹೊಸೂರು ರಸ್ತೆಯ ಮೂಲಕ ಬಂದು ಹೊಸೂರು ರಸ್ತೆಯಿಂದ ನೇರವಾಗಿ ಕರ್ನಾಟಕದ ಗಡಿಯನ್ನು ಪಾಸ್ ಆಗಿ ಕೃಷ್ಣಗಿರಿ ಮೂಲಕ ಚೆನ್ನೈಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಇಷ್ಟವರೆಗೆ ಅಪ್ಡೇಟು. ಅಂದ್ರೆ ಈ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದೆ ಅಂತಕ್ಕಂಥ ಏನು ಮಾತುಗಳಿತ್ತು ಅದಕ್ಕೆ ಪೂರಕ ಆಗಿರುವ ಹಾಗೆ ಬಹಳ ಪ್ರಮುಖವಾಗಿರುವಂತಹ ವಿದ್ಯಮಾನ ಒಂದು ಘಟಿಸ್ತಾ ಇರತಕ್ಕಂಥದ್ದು. ಈಗಿರುವಂತ ಪರಿಸ್ಥಿತಿಯಲ್ಲಿ ಅಂದ್ರೆ ಈಗಿರುವಂತ ಸಂದರ್ಭಗಳಲ್ಲಿ ಶಾಸಕರ ತಂಡವೊಂದು ಮುಂಬೈಗೆ ಪ್ರಯಾಣ ಮಾಡುತ್ತೆ ಅಂತಕ್ಕಂಥದ್ದು, ಮುಂಬೈನಲ್ಲಿ ಈ ಸರ್ಕಾರದ ಪತನಕ್ಕೆ ಬೇಕಾಗಿರುವಂತಹ ಸ್ಕೆಚ್ ಗಳನ್ನ ಹಾಕಲಾಗತ್ತೆ ಅನ್ನುವಂತ ಒಂದು ಮಾತುಗಳಿತ್ತು. ಅದಕ್ಕೆ ಪೂರಕ ಆಗುವ ಹಾಗೆ ಈಗ ಅವರು ನೇರವಾಗಿ ಅಂದ್ರೆ ಬೇಕಾಗಿರುವಂತಹ ಶಾಸಕರನ್ನ ಕ್ರೋಢೀಕರಣ ಮಾಡ್ತಕ್ಕಂಥ ಅವ್ರನ್ನ ಒಂದು ಕಡೆ ಕೂಡಿ ಹಾಕ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈಗ ಬಹಳಷ್ಟು ಜನ ಶಾಸಕರು ಬೇರೆ ಬೇರೆ ಮಾರ್ಗವಾಗಿ ತೆರಳುತ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, K03ND3555 ನಂಬರ್ನ ಗಾಡಿಯಲ್ಲಿ ನೇರವಾಗಿ ಹೊಸೂರು ಮಾರ್ಗವಾಗಿ ಚೆನ್ನೈಗೆ ಹೋಗ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ವಾಕ್ತರು ಕೊಟ್ಟಂತಹ ಆನಂದ ಬೈದನಮನೆ ನಮ್ಮೊಂದಿಗೆ ನೇರ ಸಂಪರ್ಕ ಇದ್ದಾರೆ. ಆನಂದ, ನೋಡ್ತಾ ಇದ್ದೀವಿ 3 ಶಾಸಕರು ಊಟ ಮಾಡಿದ್ರಿಂದ ಹಿಡಿದು ಅವರು ಮನೆಯಿಂದ ಲಗೇಜ್ ಅನ್ನು ಹೇಗೆ ಪ್ಯಾಕ್ ಮಾಡಿಕೊಂಡು ಎಲ್ಲಿ ಬಂದಿದ್ರು, ಎಲ್ಲಿ ಸೇರಿದ್ರು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ಕಡೆ ಹೊರಟಿದ್ದಾರೆ, ಇಂಚ್ ಬೈ ಇಂಚ್ ಆ ಮಾಹಿತಿ ನೀವು ಕೊಡ್ತಾ ಬರ್ತಾ ಇದ್ದೀರಿ. ಈಗ ನೀವೆಲ್ಲಿದ್ದೀರಿ, ಅವರೆಲ್ಲಿದ್ದಾರೆ, ಇವರನ್ನ ಇನ್ಯಾರಾದರೂ ಕೂಡ ಈ ಚೆನ್ನೈ ಏರ್ಪೋರ್ಟ್ನ ಬಳಿಯೋ ಹೊಸೂರು ರಸ್ತೆ ಮಾರ್ಗದ ಮೂಲಕವಾಗಿಯೋ ಎಲ್ಲಾದರೂ ಜಾಯಿನ್ ಆಗಬಹುದಾ, ಅಥವಾ ಇವ್ರ ಮೂವರೇನ ಈಗ ಅಂತ? ಪ್ರಭಾಕಾಂತ್, ಸದ್ಯದ ಮಟ್ಟಿಗೆ 3 ಜನ ಶಾಸಕರು ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ. ಬೆಳಿಗ್ಗೆ ಏನು MTV ನಾಗರಾಜ್ ಅವರು 11 ಗಂಟೆ ಸುಮಾರಿಗೆ ತಮ್ಮ ಮನೆಯಿಂದ ಬಂದು ಸುಧಾಕರ್ ಮನೆಗೆ ಆಗಮಿಸಿದ್ರು. ಅಂದ್ರೆ ಸದಾಶಿವನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನಿವಾಸಕ್ಕೆ ಬಂದಂತ MTV ನಾಗರಾಜು ಮತ್ತೆ ನಾಗೇಶ್ ಪಕ್ಷೇತರ ಶಾಸಕರಾಗಿರುವಂತಹ ನಾಗೇಶ್ ಅವರು ಒಂದು ಸುತ್ತಿನ ಮಾತುಕತೆ ಆದ ಬಳಿಕ ನೇರವಾಗಿ ತಮ್ಮ ಲಗೇಜ್ ಅನ್ನು ತೆಗೆದುಕೊಂಡು ನೇರವಾಗಿ HAR ಮೂಲಕ ಮುಂಬೈಗೆ ಹೋಗಬೇಕು ಅನ್ನುವಂತ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಅದಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿಗಳು ಕೂಡ ಪೂರ್ಣಗೊಂಡಿತ್ತು. ಆದರೆ ಮಾಧ್ಯಮಗಳು ಸುವರ್ಣ ನ್ಯೂಸ್ ಹೇಗೆ ಅವರಿಗೆ ಎದುರಾಯಿತು, ಆ ಕ್ಷಣದಿಂದ ತಮ್ಮ ಮಾರ್ಗವನ್ನು ಬದಲಾವಣೆ ಮಾಡಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡ್ರು. ಒಂದು ಹಂತದಲ್ಲಿ
ಅವರು ಮಾಧ್ಯಮಗಳನ್ನು ಕಣ್ತರಿಸುವಂತ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಸುವರ್ಣ ನ್ಯೂಸ್ ಅವರನ್ನ ಬೆನ್ನತ್ತಿದ ಹಿನ್ನೆಲೆಯಲ್ಲಿ ನೇರವಾಗಿ ಅವರು ಸದಾಶಿವ ನಗರದಿಂದ ವಸಂತ ನಗರಕ್ಕೆ ಬಂದು ವಸಂತ ನಗರದಿಂದ ಈಗ ಅಂದ್ರೆ ನಂತರ ಲೆಫ್ಟ್ ಅಲ್ಲಿ ಅವರು ಮೇಕರಿ ಸರ್ಕಲ್ ವಾಪಸ್ ಹೋಗಿ ಪುನಃ ಮತ್ತೆ ಯೂಟರ್ನ್ ತಗೊಂಡು ಏನು ನೇರವಾಗಿ ಸಣ್ಣಮಾರ ರಸ್ತೆಯ ಅಲ್ಲಿರುವಂತ ನಂದಿನಿ ಹೋಟ್ಲಿಗೆ ಬಂದ್ರು. ಅಲ್ಲಿ ತಮ್ಮ ಪ್ರೋಗ್ರಾಮ್ ಗಳನ್ನ ಚೇಂಜ್ ಮಾಡಿಕೊಂಡ್ರು. ಮೊದಲು ಮುಂಬೈಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿತ್ತು, ಆದ್ರೆ ಊಟ ಮಾಡುವ ಸಂದರ್ಭದಲ್ಲಿ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಒಂದು ತೀರ್ಮಾನ ಮಾಡಿಕೊಂಡ್ರು, ಪಾಲಂಗೆ ಹೋಗ್ಬೇಕು ಅಂತೇಳಿ. ಆದ್ರೆ ಪಾಲಂಗೆ ಹೋಗುವಂತ ನೇರ ವಿಮಾನಗಳು ಇಲ್ಲೇ ಇರುವ ಕಾರಣಕ್ಕಾಗಿ ಚೆನ್ನೈಗೆ ಹೋಗುವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ತಕ್ಷಣದಲ್ಲಿ ಒಂದು ನೇರವಾಗಿ ನಂದಿನಿ ಹೋಟ್ಲಿಂದ ಹೊರಟು ಅವರು ಮಡಿವಾಳ ಮೂಲಕ ಅಂದ್ರೆ ಬ್ರಿಗೇಡ್ ರಸ್ತೆ ಬಂದು ನಂತರ ಅಲ್ಲಿಂದ ಟೆಕ್ಕ ರೈಟ್ ತಗೊಂಡು ಮಡಿವಾಳ ರಸ್ತೆ ಮೂಲಕ ಹೊಸೂರ್ ರಸ್ತೆ ಮಾರ್ಗವಾಗಿ ನೇರವಾಗಿ ಅವರೀಗ ಚೆನ್ನೈಗೆ ತೆರಳಿದ್ದಾರೆ. ಯಾಕೆಂದ್ರೆ ಈ ಕೆಲವೇ ಹೊತ್ತಿನ ಮೊದಲು ಅಂದ್ರೆ ಬಹುಶಃ ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಆನಂದ್ ಅವರು ನಿರಂತರವಾಗಿ ಈ ಮೂವರು ಶಾಸಕರ ಕಾರನ್ನ ಸುವರ್ಣ ನ್ಯೂಸ್ ಮತ್ತು ಆನಂದ್ ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಶಾಸಕರ ಪ್ರಯಾಣ ಯಾವ ದಿಕ್ಕಿನ ಕಡೆ ಇವರು ಹೋಗ್ತಾ ಇದ್ದಾರೆ, ಅಲ್ಲಿಂದ ಹೋಗಿ ಏನ್ ಮಾಡಬಹುದಾಗತ್ತೆ ಅಂತ ಹೇಳಿ ನಿಖರವಾಗಿರತಕ್ಕಂಥ ಮಾಹಿತಿ ಪ್ರಕಾರ ಇವರು ಚೆನ್ನೈಗೆ ಫಸ್ಟ್ ರೀಚ್ ಆಗ್ತಾರೆ. ಅಲ್ಲಿಂದ ಅವರು ಮಹಾರಾಷ್ಟ್ರ ಅಥವಾ ಮಹಾರಾಷ್ಟ್ರದ ಮುಂಬೈ ಇಲ್ಲಿ ಯಾವ್ದಾದ್ರು ಒಂದು ಸ್ಥಳವನ್ನ ರೀಚ್ ಆಗಬಹುದಾಗತ್ತೆ. ಈಗ ನಮ್ಮ ಪ್ರಶ್ನೆ ತುಂಬಾ ಕುತೂಹಲ ಇದೆ ಅನ್ನೋದು ಕಾರಣ ಇಷ್ಟೇ, 22 ಶಾಸಕರ ಬಂಡಾಯ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. 22 ಜನ ಶಾಸಕರು ಒಂದು ಕಡೆ ಸೇರಿದ್ರು ಅಂತ ಹೇಳಿದ್ರೇ ಎಂತಹ ಸಿಎಂ ಆದರೂ ಕೂಡ ಜಂಘಾ ಬಲವೇ ಉಡುಗಿ ಹೋಗ್ಬಿಡುತ್ತೆ. ಆ ರೀತಿಯಾಗಿ ಇವರ ಪ್ಲಾನ್ ಇದ್ದಿದ್ದೆ ಆದ ಪಕ್ಷದಲ್ಲಿ ಮೂವರು ಶಾಸಕರು ಇಲ್ಲಿದ್ದಾರೆ. ಈ ಮೂವರಲ್ಲದೆ ಇನ್ನೂ 8 ಜನ ಹೊರಡ್ತಾರೆ ಅಂತ ಕೂಡ ಮಾಹಿತಿ ಇದೆ. ನಿಜಕ್ಕೂ ಈ ನ್ಯೂಸ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಬ್ರೇಕ್ ಮಾಡ್ತಲ್ವಾ, ಆಗಿನಿಂದನೂ ಕೂಡ ಒಂದು ಹಂತಕ್ಕೆ ಸರ್ಕಾರದಲ್ಲಿ ಒಂದಷ್ಟು ತಳಮಳಗಳು ಸೃಷ್ಟಿಯಾಗಿಬಿಟ್ಟಿದೆ. JDLP ಮೀಟಿಂಗ್ ನಿಗದಿಯಾಗಿದೆ, ಅಲ್ಲಿ ಯಾರು ಬರ್ತಾರೆ ಬಿಡ್ತಾರೆ ವಿ ಡೋಂಟ್ ನೋ, ನಮ್ಗೆ ಅದು ಕೂಡ ಗೊತ್ತಿಲ್ಲ. ಈಗ ಈ ಶಾಸಕರ ನಡೆ ಯಾವ ಕಡೆ ಅಂತ ರಮಾಕಾಂತ್, ಈಗ ತಾನೇ ಕೆಲವು ಹೊತ್ತು ಬಂದ್ರೆ 3:50 ಸರಿಯಾಗಿ ಕರ್ನಾಟಕದ ಏನ್ ಗಡಿ ಇದೆ ಚಂದಾಪುರ ಬಾರ್ಡರ್ ನ ಪಾಸ್ ಮಾಡಿ ಅತ್ತಿಬೆಲೆ ಬಾರ್ಡರ್ ನ ಪಾಸ್ ಮಾಡಿ 3 ಜನ ಶಾಸಕರು ಚೆನ್ನೈಗೆ ತೆರಳಿದ್ದಾರೆ. ಕೆಲವೇ ಹೊತ್ತಿನ ಮೊದಲು ಅವರು ಚೆನ್ನೈ ಕಡೆ ಪ್ರಯಾಣವನ್ನು ಬೆಳೆಸಿದ್ರು. ಅಂದ್ರೆ ಮಾಧ್ಯಮಗಳು ಅಂದ್ರೆ ಸುವರ್ಣ ದೇವ್ ಅವರನ್ನ ಮಾತಾಡಿಸುವಂತ ಎಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ವಿಫಲ ಆಯ್ತು. ಒಂದು ಹಂತದಲ್ಲಿ ಅವರು ನಮ್ಮ ಕಾರನ್ನು ಕೂಡ ಅವ್ರ ಅಡ್ಡೆ ಹಾಕಿ ಯಾವ್ದೇ ಕಾರಣಕ್ಕೂ ವ್ಯತ್ಯಾಸ ಆಗಬಾರ್ದು, ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಧ್ಯಮಗಳಿಗೆ ವಿಷಯ ಹೋಗಬಾರ್ದು ಅನ್ನೋ ಪ್ರಯತ್ನ ಮಾಡಿದ್ರು ಕೂಡ ಕೊನೆಯ ಹಂತವರೆಗೆ ಅಂದ್ರೆ ಅತ್ತಿಬೆಲೆ ಆ ಗೇಟ್ ಅನ್ನ ದಾಟುವವರೆ ಕೂಡ ಅವರನ್ನ ಹಿಂಬಾಲಿಸಿದ್ವಿ. ನೇರವಾಗಿ ಅವರು ಈಗ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ, ಚೆನ್ನೈ ಮೂಲಕ ಮುಂಬೈಗೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅವ್ರ ಜೊತೆ ಇನ್ನಷ್ಟು ಕೆಲ ಶಾಸಕರು ಬಂದು ಸೇರ್ತಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗಿದೆ. ಒಂದೊಂದು ಸ್ಪಷ್ಟವಾದ ರಮಾಕಾಂತ್, ಯಾಕಂದ್ರೆ ಈಗಿರುವ ಸರ್ಕಾರ ಬದಲಾವಣೆ ಆಗತ್ತೆ ಅನ್ನುವಂತ ಏನು ಮಾತಿತ್ತು ಅದಕ್ಕೆ ಪೂರಕವಾಗಿರುವಂತ ವಿದ್ಯಮಾನ ಇದು. ನಿಜವಾಗಲೂ ಕೂಡ 3 ಜನ ಶಾಸಕರುಗಳು ಅದನ್ನು ಪ್ರಮುಖವಾಗಿ ಕಾಂಗ್ರೆಸ್ನ MTB ನಾಗವಲ್ಲಿ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅತ್ಯಂತ ಆಪ್ತರಾಗಿರ್ತಕ್ಕಂಥವ್ರು, ಡಾಕ್ಟರ್ ಸುಧಾಕರ್ ಕೂಡ ಅವರ ಹತ್ರದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನಾಗೇಶ್ ಕೂಡ ಇವತ್ತು ಚೆನ್ನೈಗೆ ಪ್ರಯಾಣ ಬೆಳೆಸಿದ ಗಮನಿಸ್ತಾ ಇದ್ರೆ ಸರ್ಕಾರ ಬಹಳ ದಿನ ಇಲ್ಲ ಅನ್ನುವಂತ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಮುಂಬೈಗೆ ಹೋದಂತ ಚೆನ್ನೈ ಮಾರ್ಗವಾಗಿ ಮತ್ತೆ ಅವರು ಮುಂಬೈಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಅವರು ಮೊದಲು ಪ್ರಯಾಣ ದಿಕ್ಕನ್ನು ಬೇರೆ ಬೇರೆ ಕಡೆ ಬದಲಾವಣೆ ಮಾಡೋ ಪ್ರಯತ್ನ ಮಾಡಿದ್ರು. ಒಂದೊಂದ್ಸಲಿ ಪಾಲಂಗೆ ಹೋಗ್ಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡ್ರು, ಆದ್ರೆ ಬೇರೆ ವಿಮಾನ ಹಿಂದೆ ಇರುವ ಕಾರಣಕ್ಕಾಗಿ ಚೆನ್ನೈಗೆ ಹೋಗ್ತಾರೆ. ಚೆನ್ನೈನಲ್ಲಿ ಅವರು ಮುಂಬೈಗೆ ಹೋಗಿ ಸೇರ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಒಂದಂತೂ ಸ್ಪಷ್ಟವಾಗಿದೆ, ಈಗ ಕೆಲವೇ ದಿನಗಳಲ್ಲಿ ಅಂದ್ರೆ ಇದೆರಡು ದಿನಗಳಲ್ಲಿ ಸರ್ಕಾರದ ಭವಿಷ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅಂತಕ್ಕಂಥದ್ದು, ಇದಕ್ಕೆ ಪೂರಕವಾಗಿ ಪರ್ಯಾಯವಾಗಿ ಯಾವ ರೀತಿ ವಿದ್ಯಮಾನಗಳು ಆಗತ್ತೆ ನೋಡ್ಬೇಕಾಗಿದೆ. ಹೊಸ ಸರ್ಕಾರ ರಚನೆ ಮಾಡುವಂತ ಪಕ್ಷ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಿರೋ ಕೂಡ ನೋಡ್ಬೇಕಾಗಿದೆ. ಇರಬೇಕು ಒಂದಂತೂ ಈಗ ಕಾಂಗ್ರೆಸ್ನ ಪ್ರಮುಖ ಶಾಸಕರ ಊರು ಬಿಟ್ಟಿರ್ತಕ್ಕಂಥದ್ದು ಬೆಂಗಳೂರು ಆದ್ರೆ ಸರ್ಕಾರಕ್ಕೆ ಬಹಳ ದಿನ ಹುಡುಗಾನ ಇಲ್ಲ ರಮಾಕಾಂತ್. ಅಂದ್ರೆ ಆನಂದ್, ಒಂದು ಪ್ರಶ್ನೆ, ಬಹುತೇಕ ಸಂದರ್ಭಗಳಲ್ಲಿ ಶಾಸಕರು ಎಲ್ಲಿಯೂ ಕೂಡ ಒಂದು ಬಂಡಾಯದ ಚಟುವಟಿಕೆಯ ಒಂದು ಭಾಗವಾಗಿ ಇಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮಾಧ್ಯಮ ಪ್ರತಿನಿಧಿಯೋ ಕ್ಯಾಮ್ರಾ ಎದುರಾದಾಗ ಇಲ್ಲ ರೀ ಇಲ್ಲ ಅದೊಂದು ಫಂಕ್ಷನ್ ಇತ್ತು ಹೋಗ್ತಾ ಇದ್ದೀವಿ ಹಾಗೆ ಸಿಕ್ಕಿದ್ರು ಊಟ ಮಾಡ್ತಾ ಇದ್ದೀವಿ, ಎಷ್ಟೋ ಸಂದರ್ಭಗಳಲ್ಲಿ ಎರಡು ಬೇರೆ ಬೇರೆ ಪಕ್ಷದವರು ಸೇರಿ ಕೂಡ ಮಾತನಾಡಿರೋ ಉದಾಹರಣೆ ಇದೆ. ಆದರೆ ಇವತ್ತೇನು ಅಂತ ಹೇಳಿದ್ರೆ ಒಂದ್ಸಲ ಬಹುಶಃ ಇದರಲ್ಲಿ ಬಹುಶಃ ಸುಧಾಕರ್ ಅವ್ರಿಗೆ ಅವರನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಬಂದಿರಬಹುದು. ಹಿಂದಿನ ಕಾರನ್ನ ಅನುಮಾನಾಸ್ಪದವಾಗಿ ಹೋಟೆಲ್ ಬಳಿ ನೋಡಿದ್ರು, ಆದರೆ ಮಾತನಾಡಬೇಕು ಅಂತಿದ್ದಿದ್ರೆ ಯಾವ ಬಂಡಾಯದ ಚಟುವಟಿಕೆ ಕೂಡ ಇಲ್ಲದೆ ಇದ್ದಿದ್ರೆ ಮಾತನಾಡಬಹುದಾಗಿತ್ತು ಹೇಳಬಹುದಾಗಿತ್ತು. ಇವ್ರು ಯಾಕೆ ಈ ರೀತಿ ಗುಪ್ತಾಗಿ ಈ ರೀತಿ ಒಂದು ರೀತಿಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅಂತ ರಮಾಕಾಂತ್, ಬೆಳಿಗ್ಗೆ ಪ್ಲಾನ್ ಪ್ರಕಾರ ನೇರವಾಗಿ ಅವರು ಬೆಳಿಗ್ಗೆ 8 ಗಂಟೆಗೆ ಎಲ್ಲಾ ಶಾಸಕರು ಕೂಡ ಬೆಂಗಳೂರು ತಿಳಿಬೇಕು ಅಂತಕ್ಕಂತ ಒಂದು ನಿರ್ಧಾರ ಮಾಡ್ಕೊಳ್ಳಾಗಿತ್ತು ಅಂತ ಮಾಹಿತಿ ಲಭ್ಯವಾಗಿದೆ. ಆದ್ರೆ 8 ಗಂಟೆ ಸುಮಾರಿಗೆ ಎಲ್ಲಾ ಶಾಸಕರು ಬಂದು ಸೇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ಗುಂಪುಗಳಲ್ಲಿ ಮುಂಬೈಗೆ ಹೋಗೋಣ ಅಂತ ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂತ ಮಾಹಿತಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಕೊನೆ ಹಂತದಲ್ಲಿ ಮಾಧ್ಯಮಗಳಿಗೆ ಈ ಸುದ್ದಿ ಬಹಿರಂಗ ಆದ ನಂತರ ಅದನ್ನು ಮುಖ್ಯವಾಗಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ರಾಜ್ಯ ಗುಪ್ತಚರ ಇಲಾಖೆ ಮೂಲಕ ಮಾಹಿತಿಗಳು ತಲುಪಿದ ನಂತರದಲ್ಲಿ ಶಾಕ್ ಒಳಗಾದಂತ ಮುಖ್ಯಮಂತ್ರಿ ಇದನ್ನು ತಡೆಯುವಂತ ಎಲ್ಲ ಅಂತ ಪ್ರಯತ್ನವನ್ನು ಮಾಡ್ತಾರೆ.
ಆದ್ರೆ ಅದಕ್ಕೆ ಪೂರ್ಕವಾಗಿರುವಂತಹ ಸ್ಪಂದನೆ ಸಿಗದೇ ಇದ್ದಾಗ ನೇರವಾಗಿ ಯಾವುದೇ ರೀತಿ ಅನುಮಾನಕ್ಕೆ ಅವಕಾಶ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಗುಂಪುಗಳಲ್ಲಿ ಬೆಂಗಳೂರು ಪರಿಯ ಒಂದು ನಿರ್ಧಾರ ತೆಗೆದುಕೊಂಡಂತ ಶಾಸಕರು ಒಂದು ಗುಂಪಿನಲ್ಲಿ ನಮ್ಗೆ ಈಗ ಲಭ್ಯವಾಗಿರುವ ಪ್ರಕಾರ ಒಂದು ಗುಂಪಿನಲ್ಲಿ ಈಗ ಮೂರು ಜನ ಶಾಸಕರು ಬೆಂಗಳೂರು ತೊರೆದಿದ್ದಾರೆ. ಇನ್ನುಳಿದ ಶಾಸಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಟೀಮ್ಗಳಾಗಿ ಅವರು ಬೆಂಗಳೂರು ತೊರೀತಾ ಇರತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇವತ್ತು ಸಂಜೆ ಒಳಗೆ ಏನು ಬಂಡಾಯ ಎದ್ದಿರತಕ್ಕಂಥ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ಶಾಸಕರು ಬೆಂಗಳೂರನ್ನು ಬಿಡ್ತಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ. ಮಕ್ಕಳು ಈಗಿರುವಂತಹ ಮಾಹಿತಿಯ ಪ್ರಕಾರ ಸಂಜೆ ಒಳಗೆ ಈ ಸರ್ಕಾರದ ಭವಿಷ್ಯದ ಬಗ್ಗೆ ಒಂದು ನಿಶ್ಚಿತವಾಗಿರುವಂತಹ ನಿರ್ಧಾರಗಳು ಆಗ್ತಾ ಇರೋದು. ಯಾಕಂದ್ರೆ ಕುಮಾರಸ್ವಾಮಿ ಶೃಂಗೇರಿಯಲ್ಲಿ ಒಂದು ರೀತಿ ಶಾಕ್ ಆಗಿರ್ತಕ್ಕಂಥದ್ದು ಮತ್ತು JDS ಶಾಸಕರನ್ನ ಯಾವುದೇ ಕಾರಣಕ್ಕೂ ಯಾರು ಸೆಳಿಬಾರದು ಅನ್ನೋ ಕಾರಣಕ್ಕಾಗಿ ಆಸಕ್ತಿ ಇವತ್ತು ಶಾಸಕ ಪಕ್ಷದ ನಭೆ ನಡೆಸ್ತಾ ಇರೋದಕ್ಕೆ ನೋಡ್ತಾ ಇದ್ರೆ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೊಸ ಸರ್ಕಾರ ರಚನೆಗೆ ಬೇಕಾಗಿರುವಂತ ವೇದಿಕೆ ಸಿದ್ಧವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇರ್ತಕ್ಕಂತ ಅವಕಾಶದಲ್ಲಿ ಸರ್ಕಾರ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಪರಿಸ್ಥಿತಿ ಕೈ ಮೀರಿದೆ. ಆದರೆ ನಿಜವಾಗ್ಲೂ ಕೂಡ ಸರ್ಕಾರ ಈಗಿರುವಂತ ಅವಕಾಶ ಏನು ಈ ಅಸ್ತಿತ್ವದಲ್ಲಿ ಇರ್ತಕ್ಕ ಸರ್ಕಾರ ಪತನಗೊಳ್ಳುವುದು ಗ್ಯಾರಂಟಿ ಆಗಿದೆ. ಅದಕ್ಕೆ ಪೂರಕವಾಗಿರುವಂತಹ ಬೆಳವಣಿಗೆಗಳು ಸಂಜೆ ಬೆಳಗ್ಗೆ ಬಹಳ ಸ್ಪಷ್ಟವಾಗಿ ಗಳಿಗೆ ಇರತಕ್ಕಂಥದ್ದು ನಿಶ್ಚಿತವಾಗಿ ಕಂಡು ಬರ್ತಾ ಇದೆ. ರಮಾಕಾಂತ್.